ನಾಲ್ಕು ದಿನದಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಬೆಳಗಾವಿ ನಗರದಲ್ಲಿ ನಾಲೆಗಳು ತುಂಬಿ ಮನೆಗಳಿಗೆ ಮಳೆ ನೀರು ನುಗ್ಗಿ ಆವಾಂತರ ಸೃಷ್ಟಿಸಿದೆ। ಈ ಹಿನ್ನೆಲೆಯಲ್ಲಿ ಮಂಗಳವಾರ ದಕ್ಷಿಣ ಮತಕ್ಷೇತ್ರದ ಚೌಗ್ಲೇವಾಡಿ ಸಂತ್ರಸ್ತರಿಗೆ ಆಮ್ ಆದ್ಮಿ ಪಾರ್ಟಿಯ ಉತ್ತರ ವಲಯ ಉಸ್ತುವಾರಿ ರಾಜ್ಕುಮಾರ್ ಟೋಪಣ್ಣವರ್ ಭೇಟಿ ನೀಡಿ ಜಿಲ್ಲಾಡಳಿತದಿಂದ ಶಾಶ್ವತ ಕ್ರಮ ಜರುಗಿಸಲು ಹೋರಾಟ ಮಾಡಿ ನ್ಯಾಯ ಒದಗಿಸಿ ಕೊಡುವ ಭರವಸೆ ನೀಡಿದರು। ಕಳೆದ 2 ದಿನಗಳಲ್ಲಿ ಭೀಕರ ಮಳೆಗೆ ಚೌಗ್ಲೇವಾಡಿ ಪ್ರದೇಶದ ನಾಲೆಯಿಂದ ಮನೆಗಳಿಗೆ ಮಳೆ ನೀರು ನುಗ್ಗಿ 15 ಕುಟುಂಬಗಳು ಬೀದಿ ಪಾಲಾಗಿವೆ। ಮಹಾನಗರ ಪಾಲಿಕೆಯಿಂದ ಮಾಡಲಾದ ಸಾಂತ್ವನ ಕೇಂದ್ರದಲ್ಲಿ ಈ ಕುಟುಂಬಗಳು ಇದ್ದು ನಾಲೆಯ ಹುಳು ಎತ್ತದ ಹಿನ್ನೆಲೆಯಲ್ಲಿ ಮಳೆ ನೀರು ಮನೆಗಳಿಗೆ ಬಂದಿದೆ। ಇದರಿಂದ ಸಾಕಷ್ಟು ತೊಂದರೆಯಾಗಿದೆ। ನಾಲೆಯನ್ನು ಅಗಲೀಕರಣ ಮಾಡಿ ಮಳೆಯ ನೀರು ಸುಸಜ್ಜಿತವಾಗಿ ಹರಿಯುವಂತೆ ಮಾಡಬೇಕೆಂದು ಜಿಲ್ಲಾಡಳಿತಕ್ಕೆ ಹಲವಾರು ಬಾರಿ ಮನವಿ ಮಾಡಿಕೊಂಡರು। ನಮ್ಮ ಸಮಸ್ಯೆ ಬಗೆಹರಿದಿಲ್ಲ, ಅದರಿಂದ ಮಳೆಗೆ ನಮ್ಮ ಕುಟುಂಬ ಬೀದಿ ಪಾಲಾಗುವಂತೆ ಆಗಿದೆ ಎಂದು ಟೋಪಣ್ಣವರ್ ಬಳಿ ಸಂತ್ರಸ್ತರು ತಮ್ಮ ಅಳಲನ್ನು ತೋಡಿಕೊಂಡರು। ಮಹಾನಗರ ಪಾಲಿಕೆಯ ಕೈವಲ್ಯ ಯೋಗ ಭವನದಲ್ಲಿ ಸಂತ್ರಸ್ತರಿಗೆ ತಾತ್ಕಾಲಿಕ ಸೂರು ಕಲ್ಪಿಸಿದ್ದಾರೆ। ಅವರಿಗೆ ಊಟ ಉಪಹಾರಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದು ಸ್ಥಳೀಯ ಜನಪ್ರತಿನಿಧಿಗಳು ಚೌಗ್ಲೇವಾಡಿಗೆ ಭೇಟಿ ನೀಡಿ ಸಂತ್ರಸ್ತರಿಗೆ ಆತ್ಮಸ್ಥೈರ್ಯ ತುಂಬಬೇಕಿದೆ। ಮಹದೇವ ಪವಾರ್, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ।